ಹಲೋ ಮೈಡಿಯಾ ಸ್ಟೂಡೆಂಟ್ಸ್ ಇವತ್ತು ನಾನು ಹತ್ತನೇ ಸೆಷನ್ನು ಅಂದರೆ ನಿಮ್ಮ ಎರಡನೇ ಚಾಪ್ಟರ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅನ್ನೋದ್ರದ್ದು ಎರಡನೇ ಸೆಷನ್ ಆಗುತ್ತೆ ಇವತ್ತು ಎಲಿಮೆಂಟ್ಸ್ ಆಫ್ ಕಾಸ್ಟಲ್ಲಿ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ಯಾವ ಥರದ ಕಾಸ್ಟು ಇರುತ್ತೆ ಎಕೌಂಟಿಂಗಲ್ಲಿ ಕಾಸ್ಟ್ ಎಕೌಂಟಿಂಗಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಸೊ ಇವತ್ತಿನ ಈ ಒಂದು ಸೆಷನ್ನ ಉದ್ದೇಶ ಏನಪ್ಪ ಅಂದರೆ ಸೊ ವಾಟ್ ಆರ್ ದ ಡಿಫ್ರೆಂಟ್ಸ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆ್ಯಂಡ್ ವಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ವಿಚ್ ಇಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಲಿ ಅನ್ನೋದ್ರ ಬಗ್ಗೆ ಸೊ ಕಾಸ್ಟ್ ಅಂದರೆ ಗೊತ್ತಿದೆ ನಿಮಗೆ ಕಾಸ್ಟ್ ಅಂದರೆ ಇಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಪ್ರೊಡಕ್ಷನ್ ಆಫ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಸೊ ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಒಂದು ಪ್ರೊಡಕ್ಟ್ನ ಓವರ್ ಆಲ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದನ್ನ ನಾವು ಕಾಸ್ಟ್ ಅಂತ ಕರಿತೀವಿ ಸೊ ಕಾಸ್ಟ್ ಇದು ಸಮ್ ಟೋಟಲ್ ಆಫ್ ಆಲ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಕಾಸ್ಟನ್ನು ಎನಾಲಿಸ್ ಮಾಡಬೇಕಾದ್ರೆ ಸೊ ಕಾಸ್ಟನ್ನು ನಾವು ಕ್ಲಾಸಿಫೈ ಮಾಡಬೇಕಾದ್ರೆ ಸುಮಾರಷ್ಟು ಅಂಶನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಸೊ ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ಎಲಿಮೆಂಟ್ಸ್ ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ಕಾಸ್ಟ್ ಬಿಹೇವಿಯರ್ ಅವ್ರ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಫಂಕ್ಷನ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಐಡೆಂಟಿಫಿಯೇಬಿಲಿಟಿ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಟೈಮ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ನಾರ್ಮ್ಯಾಲಿಟಿ ಅವ್ರ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಫಾರ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಸೊ ಇದೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾವು ಬೇರೆ ಬೇರೆ ಕಾಸ್ಟನ್ನು ಕ್ಲಾಸಿಫೈ ಮಾಡ್ಬೋದು ಸೊ ನಾನೀಗ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಎಲಿಮೆಂಟ್ಸ್ ಅನ್ನೋದ್ರ ಬಗ್ಗೆ ಫಸ್ಟು ತಗೊಳ್ತಾ ಇದ್ದೇನೆ ಸೊ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಎಲಿಮೆಂಟ್ಸ್ ಅನ್ನೋದ್ರ ಬಗ್ಗೆ ಫಸ್ಟು ನಾನು ಮಟೀರಿಯಲ್ ಕಾಸ್ಟ್ ಲೇಬರ್ ಕಾಸ್ಟ್ ಮತ್ತು ಎಕ್ಸ್ಪೆನ್ಸಸ್ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೇನೆ ಬಿಕಾಸ್ ಇದು ಮೂರು ಸೇರಿದಾಗಲೇ ನಿಮಗೆ ಪ್ರೈಮ್ ಕಾಸ್ಟ್ ಸಿಗುವಂಥದ್ದು ಆಯಿತಾ ಸೊ ಮಟೀರಿಯಲ್ ಕಾಸ್ಟ್ ಅಂತ ಬಂದಾಗ ಸೊ ಮಟೀರಿಯಲ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ಆಫ್ ವೇರಿಯಸ್ ಐಟಮ್ಸ್ ಆಫ್ ಮಟೀರಿಯಲ್ಸ್ ಡೈರೆಕ್ಟ್ ಮೆಟೀರಿಯಲ್ಲೇ ಆಗಿರ್ಬೋದು ಇನ್ಡೈರೆಕ್ಟ್ ಮೆಟೀರಿಯಲ್ಲೇ ಆಗಿರ್ಬೋದು ಸೊ ಡೈರೆಕ್ಟ್ ಮೆಟೀರಿಯಲ್ ಅಂತ ಬಂದಾಗ ಇಟ್ ಈಸ್ ದ ಕಾಸ್ಟ್ ವಿಚ್ ಕ್ಯಾನ್ ಬಿ ಕನ್ವೀನಿಯೆಂಟ್ಲಿ ಐಡೆಂಟಿಫೈ ಅವರ್ ಅಲೋಕೇಟೆಡ್ ಟು ಕಾಸ್ಟ್ ಯುನಿಟ್ಸ್ ಓ ಹೇಗೆ ಅಂದರೆ ಜನ್ರಲಿ ಈ ಡೈರೆಕ್ಟ್ ಮಟೀರಿಯಲ್ ಅನ್ನೋದು ಫಿನಿಶ್ಡ್ ಪ್ರಾಡಕ್ಟಿನ ಒಂದು ಭಾಗ ಆಗಿರುತ್ತೆ ಎಕ್ಸಾಂಪಲ್ ಈಗ ಶೂಸ್ ಮಾಡಬೇಕಾದ್ರೆ ಲೆದರ್ನ ಯೂಸ್ ಮಾಡ್ತೀವಿ ಲೆದರ್ ಅನ್ನೋದು ಡೈರೆಕ್ಟ್ ಮಟೀರಿಯಲು ಮಷಿನ್ ತಯಾರು ಮಾಡೋಕ್ಕೆ ಸ್ಟೀಲನ್ನು ಯೂಸ್ ಮಾಡ್ತೀವಿ ಸ್ಟೀಲ್ ಅನ್ನೋದು ಡೈರೆಕ್ಟ್ ಮಟೀರಿಯಲು ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಕ್ಲಾತ್ ಅನ್ನೋದು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ ಅಥವಾ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ವುಡ್ ಅಥವಾ ಟಿಂಬರ್ ಅನ್ನೋದು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ ಸೊ ಹಾಗಾಗಿ ಸೊ ನಾವು ಈಸಿಯಾಗಿ ಡೈರೆಕ್ಟ್ಲಿ ಈ ಒಂದು ಕಾಸ್ಟನ್ನು ನೋಡ್ಕೊಳ್ಬೋದು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟಲ್ಲಿ ದ ಕಾಸ್ಟ್ ಆಫ್ ದಿ ಮಚ ಮಟೀರಿಯಲ್ ವಿಚ್ ಕ್ಯಾನ್ ಬಿ ಅಂಟ್ರಿಬ್ಯೂಟೆಡ್ ಟು ಅ ಕಾಸ್ಟ್ ಆಬ್ಜೆಕ್ಟ್ ಇನ್ ಆನ್ ಎಕನಾಮಿಕಲ್ ಫೀಸಿಯಲ್ ವೇ ಹೀಗಾಗಿ ಈ ಆಲ್ ದ ರಾ ಮಟೀರಿಯಲ್ಸು ವಿಚ್ ಆರ್ ಸ್ಪೆಸಿಫಿಕಲಿ ಪರ್ಚೇಸ್ ಫಾರ್ ಅ ಸ್ಪೆಸಿಫಿಕ್ ಜಾಬ್ ಅದನ್ನ ನಾವೇನು ಮಾಡ್ಬೋದು ಡೈರೆಕ್ಟ್ ಮಟೀರಿಯಲ್ ಅಂತ ಕರಿಬೋದು ಮತ್ತೆ ಗೊತ್ತಾಯ್ತಲ್ವಾ ಲೈಕ್ ಬ್ಯಾಗ್ ತಯಾರು ಮಾಡೋಕ್ಕೆ ಜೂಟ್ ಆಗಿರ್ಬೋದು ಶೂಸ್ ತಯಾರು ಮಾಡೋಕ್ಕೆ ಲೆದರ್ ಆಗಿರ್ಬೋದು ಬುಕ್ ಮೈಂಡ್ ಮಾಡೋಕ್ಕೆ ಗಮ್ ಆಗಿರ್ಬೋದು ಓಕೆ ಸೊ ಇವೆಲ್ಲ ಏನು ಡೈರೆಕ್ಟ್ ಮಟೀರಿಯಲ್ ಇನ್ ಡೈರೆಕ್ಟ್ ಮಟೀರಿಯಲ್ ಅಂತ ಬಂದಾಗ ದೀಸ್ ಆರ್ ದ ಮಟೀರಿಯಲ್ಸ್ ವಿಚ್ ಕ್ಯಾನ್ ಆಟ್ ಬಿ ಕನ್ವಿನಿಯೆಂಟ್ಲಿ ಐಡೆಂಟಿಫೈಡ್ ವಿತ್ ಇಂಡಿವಿಜುವಲ್ ಕಾಸ್ಟ್ ಯೂನಿಟ್ಸು ಈಸಿಯಾಗಿ ನಮಗೆ ಅಷ್ಟು ಪಟ್ಟಣ ಗೊತ್ತಾಗಲ್ಲ ಇದು ಡೈರೆಕ್ಟಾಗಿ ಯೂಸ್ ಮಾಡಿ ಮಾಡಿದಾರಾ ಅಂತ ಹೇಳ್ಕೊಂಡು ಅಥವಾ ಇಂಡಿವಿಜುವಲ್ ಕಾಸ್ಟ್ಯೂಮ್ಸು ಗೊತ್ತಾಗಲ್ಲ ಸೊ ಎಕ್ಸಾಂಪಲ್ ಈಗ ಒಂದು ಮಷಿನ್ ತಯಾರು ಮಾಡೋಕ್ಕೆ ಒಂದು ಲೂಬ್ರಿಕೇಟಿಂಗ್ ಆಯಿಲನ್ನು ಯೂಸ್ ಮಾಡ್ತೀವಿ ಸ್ಟೀಲ್ ಆದರೆ ಕಣ್ಣಿಗೆ ಕಂಡುಬಿಡುತ್ತೆ ಡೈರೆಕ್ಟ್ ಮಟೀರಿಯಲ್ ಆಗಿಬಿಡುತ್ತೆ ಬಟ್ ಲೂಬ್ರಿಕೇಟಿಂಗ್ ಆಯಿಲ್ ಬೇಕೇ ಬೇಕಲ್ವಾ ಮಷಿನಿಗೆ ಸೊ ಅದು ಇಂಡೈರೆಕ್ಟ್ ಆಗುತ್ತೆ ಬಟ್ಟೆ ತಯಾರು ಮಾಡೋಕ್ಕೆ ಕ್ಲಾತ್ ಅನ್ನೋದು ಡೈರೆಕ್ಟ್ ಮೆಟೀರಿಯಲ್ ಆದರೆ ಆ ಕ್ಲಾತನ್ನು ಜೋಡಿಸೋಕ್ಕೆ ದಾರ ಬೇಕಲ್ವ ಸೊ ಆ ಥ್ರೆಡ್ಡು ದಾರ ಅನ್ನೋದು ಇಂಡೈರೆಕ್ಟ್ ಮೆಟೀರಿಯಲ್ ಆಗಿರುತ್ತೆ ಸೊ ಸೊ ಆಫೀಸ್ ಸ್ಟೇಷನರಿ ಪೆನ್ನು ಪೆನ್ಸಿಲು ಪಿನ್ನು ಸ್ಕ್ರೀವ್ಸು ನಟ್ಟು ಬೋಲ್ಟು ಸೊ ಇವೆಲ್ಲ ಏನು ಇನ್ಡೈರೆಕ್ಟ್ ಮೆಟೀರಿಯಲ್ ಅಂತ ಅಂದ್ಕೊಳ್ತವೆ ಆಯಿತಾ ಸೊ ನೆಕ್ಸ್ಟು ಲೇಬರ್ ಕಾಸ್ಟ್ ಅಂತ ಬಂದಾಗ ಸೊ ಇಟ್ ಮೀನ್ಸ್ ದ ರೆಮ್ಯುನರೇಷನ್ ಲೈಕ್ ವೇಜಸ್ ದ ಸ್ಯಾಲ್ರೀಸ್ ಕಮಿಷನ್ ಬೋನಸ್ ಅವ್ರದ್ದು ಅದರ ಇನ್ಸೆಂಟಿವ್ ಪೇ ಟು ದ ಡಿಫ್ರೆಂಟ್ ಎಂಪ್ಲಾಯ್ಸಿನ ಬಿಸ್ನೆಸ್ ಕನ್ಸರ್ನ್ ಸೊ ಒಬ್ಬ ಲೇಬರಿಗೆ ಒಬ್ಬ ಕಾರ್ಮಿಕನಿಗೆ ನಾವೇನು ಸಂಬಳ ಸ್ಯಾಲ್ರಿ ವೇಜು ಕಮಿಷನು ಬೋನಸ್ಸು ಅಂತ ಕೊಡ್ತೀವಿ ಅದೆಲ್ಲವೂ ಲೇಬರ್ ಕಾಸ್ಟ್ ಆಗುತ್ತೆ ಸೊ ಆ ಲೇಬರ್ ಕಾಸ್ಟನ್ನು ನಾವು ಡೈರೆಕ್ಟು ಮತ್ತು ಇನ್ಡೈರೆಕ್ಟ್ ಅಂತ ತೋರಿಸ್ಕೊಬೋದು ಸೊ ಡೈರೆಕ್ಟ್ ಲೇಬರ್ ಕಾಸ್ಟಲ್ಲಿ ಏನು ಮಾಡ್ಬೋದು ಅಂದರೆ ಸೊ ಇಟ್ ಇಸ್ ದ ವೇಜಸ್ ಟು ದ ವೇ ವರ್ಕರ್ಸ್ ಡೈರೆಕ್ಟ್ಲಿ ಎಂಗೇಜ್ ಇನ್ ಕನ್ವರ್ಟಿಂಗ್ ದ ರಾ ಮಟೀರಿಯಲ್ ಇನ್ ಟು ಫಿನಿಶ್ ಗೂಡ್ಸು ಸೊ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಕೆಲಸನೇ ಡೈರೆಕ್ಟಾಗಿ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಅವನ್ನ ನಾವು ಡೈರೆಕ್ಟ್ ಲೇಬರ್ ಅಂತ ತಗೊಳ್ತೀವಿ ಎಕ್ಸಾಂಪಲು ವೇಜಸ್ ದ ಮಷಿನ್ ಆಪ್ರೇಟರು ಅಥವಾ ಶೂ ಮೇಕರಿಗೆ ಒಬ್ಬ ಕಾರ್ಪೆಂಟರಿಗೆ ಒಬ್ಬ ವೀವರಿಗೆ ಒಬ್ಬ ಟೇಲರಿಗೆ ಕೊಡುವಂಥದ್ದು ಡೈರೆಕ್ಟ್ ಲೇಬರ್ ಸೊ ಡೈರೆಕ್ಟಾಗಿ ಒಂದು ಫ ರಾ ಮಟೀರಿಯಲ್ ಫಿನಿಷ್ ಗೂಡ್ಸಾಗಿ ತಯಾರು ಮಾಡ್ತಾನೆ ಸೊ ಅದೇ ಇಂಡೈರೆಕ್ಟ್ ಲೇಬರ್ ಅಂತ ಬಂದಾಗ ಸೊ ವಿಚ್ ಕ್ಯಾನ್ ನಾಟ್ ಬಿ ಕನ್ವೀನಿಯೆಂಟ್ಲಿ ಐಡೆಂಟಿಫೈಡ್ ಇತ್ ಪರ್ಟಿಕ್ಯುಲರ್ ಕಾಸ್ಟ್ ಯೂನಿಟು ಸೊ ಡೈರೆಕ್ಟಾಗಿ ಗೊತ್ತಾಗಲ್ಲ ಬಟ್ ಇನ್ಡೈರೆಕ್ಟ್ಲಿ ಆ ಒಂದು ಕೆಲಸ ಆಗೋಕ್ಕೆ ಅವ್ನು ಸಹಾಯ ಮಾಡಿರ್ತಾನೆ ಎಕ್ಸಾಂಪಲ್ ಸ್ಯಾಲ್ರಿ ಪೇಟು ಸೂಪರ್ವೈಸರ್ ಒಂದು ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾನೆ ಅವನಿಗೆ ಒಬ್ಬ ಇನ್ಸ್ಪೆಕ್ಟ್ರಿಗೆ ಒಬ್ಬ ಚೆಕಿಂಗ್ ಆಫೀಸರಿಗೆ ಒಬ್ಬ ಕ್ಲೀನರಿಗೆ ಕ್ಲರ್ಕಿಗೆ ಒಬ್ಬ ಪ್ಯೂನು ಅವನು ಎಷ್ಟೋ ಕೆಲಸನ ಆಗಿ ಹೆಲ್ಪ್ ಮಾಡ್ತಾ ಇರ್ತಾನಲ್ವ ಸೊ ಅವನಿಗೆಲ್ಲ ಕೊಡೋದು ಇನ್ಡೈರೆಕ್ಟ್ ಲೇಬರ್ ದೆನ್ ನೆಕ್ಸ್ಟ್ ಕಮ್ಸ್ ಎಕ್ಸ್ಪೆನ್ಸಸ್ಸು ಸೊ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಇಟ್ ರೆಫರ್ಸ್ಟು ಆನ್ ದ ಕಾಸ್ಟ್ ಅದರ್ ದೆನ್ ಮಟೀರಿಯಲ್ ಕಾಸ್ಟು ಲೇಬರ್ ಕಾಸ್ಟು ಸೊ ಮಟೀರಿಯಲ್ ಮತ್ತು ಲೇಬರಿಗೆ ಕೊಡುವಂಥ ವೆಚ್ಚನ ಬಿಟ್ಟು ಉಳಿದಿದ್ದು ಯಾರಿಗೆ ಕೊಟ್ಟರು ಅದು ಎಕ್ಸ್ಪೆನ್ಸಸ್ ಅಂತಲೇ ಕೌಂಟ್ ಆಗುತ್ತೆ ಸೊ ಇಲ್ಲೂ ಅಷ್ಟೇ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಇರುತ್ತೆ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಡೈರೆಕ್ಟಾಗಿ ಒಂದು ಸರ್ವೀಸಿಗೆ ಲಿಂಕ್ ಆಗಿರುವಂಥದ್ದು ಇನ್ಡೈರೆಕ್ಟ್ ಅಂದರೆ ಇನ್ ಆಗಿರುವಂಥದ್ದು ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಒಂದು ರೆಂಟ್ ಆಗಿರ್ಬೋದು ರೆಂಟ್ ಬಾಡಿಗೆ ಏನು ಕೊಡ್ತೀವಿ ಅದು ಅಥವಾ ಕಾಸ್ಟ್ ಆಫ್ ಪೇಟೆಂಟ್ ರೈಟ್ಸು ಅಥವಾ ಕ್ಯಾರೇಜ್ ಆನ್ ಪರ್ಚೇಸು ಡೆಪ್ರಿಷಿಯೇಷನ್ ಕೊಡೋದು ಮಷೀನಿಗೆ ಇದೆಲ್ಲ ಏನು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇನ್ಡೈರೆಕ್ಟ್ ಅಂತ ಬಂದಾಗ ಲೈಟಿಂಗು ಪವರು ಅಡ್ವಟೈಸಿಂಗು ಇನ್ಶೂರೆನ್ಸ್ ಕಟ್ತೀವಿ ಟ್ರಾನ್ಸ್ಪೋರ್ಟೇಶನಿಗೆ ಕೊಟ್ಟಿರ್ತೀವಿ ಪ್ರಿಂಟಿಂಗು ಸ್ಟೇಷ್ನರಿ ಇವೆಲ್ಲ ಏನು ಒಂದು ಬಿಸ್ನೆಸ್ಸಿಗೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಸೊ ಡೈರೆಕ್ಟಾಗಿ ರೆಂಟ್ರ್ ಸರ್ವಿಸ್ ರೆಂಟರ್ ಮಾಡ್ತಾ ಡೈರೆಕ್ಟಾಗಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೀವಿ ಅದೇ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿರುತ್ತೆ ಬಟ್ ದಿಸ್ ನಾಟ್ ಬಿ ಕನ್ವೀನಿಯೆಂಟ್ಲಿ ಐಡೆಂಟಿಫೈಡ್ ಸೊ ಅಂಥವೇನಾದರೂ ಏನಾದರೂ ಇದ್ದರೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತೊಗೊಂಡು ಮಾಡ್ತೀವಿ ನಂತರ ಬರೋದು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕಾಸ್ಟ್ ಬಿಹೇವಿಯರ್ ಸೊ ಕಾಸ್ಟ್ ಬಿಹೇವಿಯರ್ ಮೇಲೆ ಕ್ಲಾಸಿಫೈ ಮಾಡಿದಾಗ ನಾವು ವೇರಿಯೇಬಲ್ ಕಾಸ್ಟು ಫಿಕ್ಸಡ್ ಕಾಸ್ಟು ಸೆಮಿ ವೇರಿಯೇಬಲ್ ಕಾಸ್ಟ್ ಅದು ಸಮಿ ಫಿಕ್ಸ್ಡ್ ಕಾಸ್ಟ್ ಅಂತ ತೊಗೊಳ್ತೀವಿ ಸೊ ವೇರಿಯೇಬಲ್ ಕಾಸ್ಟ್ ಅಂದರೆ ದ ಕಾಸ್ಟ್ ವಿಚ್ ವೇರೀಸ್ ಬೇಸ್ಡ್ ಆನ್ ದ ಲೆವೆಲ್ ಆಫ್ ಚೇಂಜಸ್ ಇನ್ ಔಟ್ಪುಟ್ ಅಂತ ಹೇಳ್ತೀವಿ ಅಂದರೆ ಒಂದು ಔಟ್ಪುಟ್ಟಲ್ಲಿ ಏನಾದ್ರು ಬದಲಾವಣೆ ಬಂದರೆ ಆಗಿ ಒಂದು ಕಾಸ್ಟಲ್ಲಿ ಬದಲಾವಣೆ ಬಂತು ಅಂದರೆ ಅದು ವೇರಿಯಬಲ್ ಕಾಸ್ಟು ಸೊ ಎಕ್ಸಾಂಪಲ್ ಈಗ ಹತ್ತು ಒಂದು ಪೆನ್ನನ್ನು ಪ್ರೊಡ್ಯೂಸ್ ಮಾಡಕ್ಕೆ ಒಂದು ಕಚ್ಚಾ ವಸ್ತು ಒಂದು ಐವತ್ತು ರೂಪಾಯಿ ಬೇಕಾಯಿತು ಅಂದರೆ ಇಪ್ಪತ್ತು ವಸ್ತು ಮಾಡಬೇಕಾದ್ರೆ ಹತ್ತು ಯೂನಿಟ್ ಹೆಚ್ಚಾದಾಗ ಸೊ ಹತ್ತು ಇಪ್ಪತ್ತು ರೂಪಾಯಿಗೆ ನೂರು ರೂಪಾಯಿ ಬೇಕಾಗಿರುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಸೇಲ್ಸಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಲಿಂಕ್ ಆಗಿರುವಂಥದ್ದು ವೇರಿಯೇಬಲ್ ಕಾಸ್ಟು ಫಿಕ್ಸ್ಡ್ ಕಾಸ್ಟ್ ಅಂದರೆ ವಿಚ್ ರಿಮೀನ್ಸ್ ಕಾನ್ಸ್ಟಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸೊ ನೀವೆಷ್ಟೇ ಮಾಡಿದ್ರೂ ಆ ಒಂದು ಕಾಸ್ಟ್ ಏನಾಗಿರುತ್ತೆ ಫಿಕ್ಸ್ಡ್ ಆಗಿರುತ್ತೆ ರೆಂಟ್ ಕೊಡುವಂಥದ್ದಾಗಿರ್ಬೋದು ಒಬ್ಬ ಒಂದು ಬಿಲ್ಡಿಂಗ್ಗೆ ರೆಂಟ್ ಕೊಡುವಂಥದ್ದು ದೆನ್ ಡೆಪ್ ಡೆಪ್ರಿಸಿಯೇಷನ್ ಆಗಿರ್ಬೋದು ಕೇವೆಲ್ಲ ಫಿಕ್ಸ್ಡ್ ಆಗಿರ್ತವೆ ನನ್ನ ಸೆಮಿ ವೇರಿಯೇಬಲ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಒಂದು ಸೋಟಲ್ ಲೆವೆಲ್ ತನಕ ಫಿಕ್ಸ್ಡ್ ಆಗಿರುತ್ತೆ ಆಮೇಲೆ ಬೇರೆ ಹಾಕಕ್ಕೆ ಸ್ಟಾರ್ಟ್ ಆಗಲಿ ಎಲೆಕ್ಟ್ರಿಸಿಟಿ ಬಿಲ್ಲು ಒಂದಿಷ್ಟು ಯೂನಿಟ್ಸನ್ನು ಯೂಸ್ ಮಾಡೋ ತನಕ ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ ಸೊ ಯಾವಾಗ ನೀವು ಒಂದಿಷ್ಟು ಯೂನಿಟ್ಸನ್ನು ದಾಟಿದ್ರಿ ಅವಾಗ ಏನಾಗುತ್ತೆ ನಿಮಗೆ ರೇಟ್ ಮತ್ತೆ ಬೇರೆ ಹಾಕೋಕೆ ಶುರು ಮಾಡ್ತಾರೆ ಹೌದಾ ಕಲರ್ ಎಲೆಕ್ಟ್ರಿಸಿಟಿ ಅವರು ಅದೇ ಥರ ಆಯಿತಾ ಸೆಮಿ ವೇರಿಯೇಬಲ್ ಅಥವಾ ಸೆಮಿ ಫಿಕ್ಸ್ಡ್ ಅಂದರೆ ನಂತರ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಫಂಕ್ಷನು ಸೊ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಂಕ್ಷನ್ ಅಂದಾಗ ಪ್ರೊಡಕ್ಷನ್ ಕಾಸ್ಟು ಅಡ್ಮಿನಿಸ್ಟ್ರೇಷನ್ ಕಾಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಬೇರೆ ಬೇರೆ ಥರದ ಕಾಸ್ಟ್ ಇರ್ತವೆ ಒಂದು ಪ್ರೊಡಕ್ಷನ್ ಸಂಬಂಧಪಟ್ಟಿದ್ದೆಲ್ಲ ಪ್ರೊಡಕ್ಷನ್ ಕಾಸ್ಟು ಒಂದು ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಿದ್ದು ಆಫೀಸ್ ಸ್ಯಾಲ್ರಿ ಮ್ಯಾನೇಜರ್ ಸ್ಯಾಲ್ರಿ ಇವೆಲ್ಲ ಏನು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಅದೇ ಬಟೇರಿಯಲ್ ಬೈ ಮಾಡುವಂಥದ್ದು ವೇಜಸ್ ಪೇ ಮಾಡುವಂಥದ್ದು ಪ್ರೊಡಕ್ಷನ್ ಕಾಸ್ಟ್ ಆಗಿರುತ್ತೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ಸು ಇವೆಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಹೇಳ್ತೀವಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್ ಸೊ ಯಾವುದೊಂದು ಪ್ರೊಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತಮಗೆ ಯಾವುದೋ ಒಂದು ರಿಸರ್ಚನ್ನು ತಗೊಂಡ್ರಿ ಸೊ ಅದೆಲ್ಲ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಕೌಂಟ್ ಆಗುತ್ತೆ ನಂತರ ಕ್ಲಾಸಿಫಿಕೇಶನ್ ಬೇಸ್ಡನ್ ಐಡೆಂಟಿಫೈಲಿಬಿಟಿ ಸೊ ಐಡೆಂಟಿಫೈಬಿಟಿ ಮೇಲೆ ಅಂದರೆ ಡೈರೆಕ್ಟ್ ಕಾಸ್ಟು ಇಂಡೈರೆಕ್ಟ್ ಕಾಸ್ಟು ಅಂತ ಹೇಳಿದ್ನಲ್ವ ಸೊ ಕಾಸ್ಟನ್ನು ನಾವು ಡೈರೆಕ್ಟಾಗಿ ಇನ್ಕರ್ ಆಗ್ತಾ ಇದೆ ಅಂದಾಗ ಸೊ ಡೈರೆಕ್ಟ್ ಲೇಬರು ಡೈರೆಕ್ಟ್ ಮಟೀರಿಯಲ್ಸು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಡೈರೆಕ್ಟ್ ಕಾಸ್ಟು ಅದೇ ಇನ್ ಅಂದರೆ ವಿಚ್ ವಿಚ್ ಈಸ್ ಆಕರ್ಡ್ ಇನ್ ಡೈರೆಕ್ಟ್ಲಿ ವಿಚ್ ಈಸ್ ನಾಟ್ ಫಿಯೇಬಲ್ ವಿಚ್ ಈಸ್ ನಾಟ್ ಕನ್ವೀನಿಯೆಂಟ್ಲಿ ಐಡೆಂಟಿಫಿಯೇಬಲ್ ಅಂದಾಗ ಇನ್ ಡೈರೆಕ್ಟ್ ಕಾಸ್ಟ್ ಅಂತ ಆಗುತ್ತೆ ಲೈಕ್ ಇನ್ಡೈರೆಕ್ಟ್ ಮಟೀರಿಯಲು ಇಂಡೈರೆಕ್ಟ್ ವೇಜಸ್ ಪೇಡು ಇನ್ಡೈರೆಕ್ಟ್ ಲೇಬರು ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಸೊ ಇಂಡೈರೆಕ್ಟ್ ಕಾಸ್ಟ್ ಅಂತ ಕೌಂಟ್ ಆಗುತ್ತೆ ನಂತರ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಟೈಮು ಸೊ ಟೈಮ್ ವೈಸು ಅದರಲ್ಲಿ ಹಿಸ್ಟೋರಿಕಲ್ ಕಾಸ್ಟು ಪ್ರಿಡಿಟರ್ಮೈಂಡ್ ಕಾಸ್ಟ್ ಅಂತ ಹೇಳ್ತೀವಿ ಹಿಸ್ಟಾರಿಕಲ್ ಕಾಸ್ಟ್ ಅಂದ್ರೆ ಇಟ್ಸ್ ದ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ದ ಕಾಸ್ಟ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಅ ಪ್ರಾಡಕ್ಟ್ ಆಫ್ಟರ್ ದೇ ಆರ್ ಇನ್ಕರ್ಡ್ ಮತ್ತು ಪ್ರೊಡಕ್ಷನ್ ಈಸ್ ಕಂಪ್ಲೀಟೆಡ್ ಸೊ ಅಂತೇಳಿ ಎಲ್ಲ ಪ್ರೊಡಕ್ಷನ್ ಮುಗಿದ್ಮೇಲೆ ಫೈನಾನ್ಷಿಯಲ್ ಬುಕ್ಸ್ ಎಲ್ಲ ಕ್ಲೋಸ್ ಆದಮೇಲೆ ನಾವೇನು ಮಾಡ್ತೀವಿ ಸೊ ಕಾಸ್ಟ್ ಎಷ್ಟಾಯಿತು ಅಂತೇಳಿ ಅಸರ್ಟ್ ಏನು ಮಾಡ್ತೀವಿ ದಟ್ ಈಸ್ ಹಿಸ್ಟಾರಿಕಲ್ ಕಾಸ್ಟ್ ಆಯಿತಾ ಆಗೋಗಿದೆ ಆಲ್ರೆಡಿ ಅದನ್ನು ಕಂಡುಹಿಡೋದು ಹಿಸ್ಟಾರಿಕಲ್ ಕಾಸ್ಟ್ ಪ್ರೀ ಡಿಟರ್ಮೈಂಡ್ ಕಾಸ್ಟ್ ಅಂದರೆ ಮುಂಚೆನೇ ಎಸ್ಟಿಮೇಷನ್ ಆಗಿ ನಾಳೆ ಆಗ್ಬೋದು ಇಷ್ಟು ಪ್ರೊಡ್ಯೂಸ್ ಮಾಡಿದ್ರೆ ಇಷ್ಟು ಯೂನಿಟ್ಸಿಗೆ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಪ್ರೀ ಡಿಟರ್ಮೈಂಡ್ ಒಂದು ಎಸ್ಟಿಮೇಷನ್ ಹಾಕ್ಕೊಂತೀವಲ್ಲ ದಟ್ ಈಸ್ ಪ್ರೀ ಡಿಟರ್ಮೈಂಡ್ ಕಾಸ್ಟು ಹಿಸ್ಟೋರಿಕಲ್ ಕಾಸ್ಟ್ ಅಂದರೆ ಆಗೋಗಿದ್ದು ಒಂದು ಜಾಬಿಗೆ ಕಾಸ್ಟನ್ನು ಅಸರ್ಟೈನ್ ಮಾಡೋದು ಪ್ರೀ ಡಿಟರ್ಮೈಂಡ್ ಜಾಬ್ ಕಾಸ್ಟ್ ಅಂದರೆ ಮುಂದೆ ಆಗುವಂಥ ಜಾಬಿಗೆ ವರ್ಕಿಗೆ ಎಸ್ಟಿಮೇಷನ್ ಹಾಕುವಂಥದ್ದು ಪ್ರೀ ಡಿಟರ್ಮೈಂಡ್ ಕಾಸ್ಟು ಸೊ ಅದೇ ಥರ ನಾವು ನಾರ್ಮಾಲಿಟಿ ಮೇಲೆ ನಾರ್ಮಲ್ ಕಾಸ್ಟ್ ಅಂತ ನೋಡ್ತೀವಿ ನಾರ್ಮಲ್ ಕಾಸ್ಟ್ ಅಂತ ನೋಡ್ತೀವಿ ಹಾಗೆ ಸುಮಾರಷ್ಟು ಡಿಸಿನ್ಸ್ ತೊಗೊಳ್ಬೇಕಾದ್ರೆ ರಿಪ್ಲೇಸ್ಮೆಂಟ್ ಕಾಸ್ಟ್ ಅಂತ ಇದೆ ಮಾರ್ಜಿನಲ್ ಕಾಸ್ಟ್ ಅಂತ ಇದೆ ಅಂದರೆ ಅಡಿಷ್ನಲ್ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡ್ರೆ ಎಷ್ಟು ಕಾಸ್ಟ್ ಆಗ್ಬೋದು ಸೊ ಡಿಫ್ರೆನ್ಷಿಯಲ್ ಕಾಸ್ಟ್ ಅಂತ ಇದೆ ಅಪಾರ್ಚುನಿಟೀಸ್ ಕಾಸ್ಟ್ ಅಂತ ಇದೆ ಸೊ ಯಾವುದೋ ಒಂದು ಬಿಲ್ಡಿಂಗ್ ಅದನ್ನು ನಾವು ಸ್ವಂತಕ್ಕೆ ಬಳಸದೆ ಬಾಡಿಗೆ ಕೊಟ್ಟರೆ ಒಂದು ಬಾಡಿಗೆ ಬರ್ತಿತ್ತು ಸೊ ನಾವೊಂದು ಅಪಾರ್ಚುನಿಟಿ ಫಾರ್ಗೋನ್ ಮಾಡಿದ್ವಿ ಒಂದು ಅಪಾರ್ಚುನಿಟಿ ಕಾಸ್ಟು ಕಂಟ್ರೋಲೆಬಲ್ ಕಾಸ್ಟು अनकंट्रोलेबल का शट्न कॉस्टूर तुम कॉस्टू बो दिस आर दिफ्रेंट टाइप्स आफ कॉस्ट विच आर् यूज काके दिस आर द रेफ्रेंट बुक्स अंदूर थैंक यू